ನಿಮಗೆ ಈ ಥರ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ಕೊಂಡಿಲ್ಲ. ಬಿ ಎಮ್ ಟಿ ಸಿನೇ ಬೆಟ್ರ್ ಗುರು. ಫಸ್ಟ್ ಟೈಮ್ ನಾನು ಮೆಟ್ರೋಗೆ ಹತ್ತಿದ್ದು ಜೀವನದಲ್ಲೇ, ಇದು ಸ್ಟಾರ್ಟ್ ಆದಾಗಿಂದ ಬೇಜಾರಾಗೋಯ್ತು ಗುರು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ನಾನಿವತ್ತು ಬಂದಿರೋದು ನಮ್ಮ ವಿಧಾನಸೌಧದ ಮೆಟ್ರೋ ಸ್ಟೇಷನ್ನು. ಇಲ್ಲಿ ಅಂಡರ್ಗ್ರೌಂಡ್ ಮೆಟ್ರೋ ಇದೆ. ಇದು ನಮ್ಮ ಶಂಕರ್ ನಾಗ್ ಅವರ ಕನಸು, ಅವ್ರು ಯಾವಾಗಲೂ ಕನಸು ಕಂಡಿದ್ರು. ಇದರೊಳಗಡೆಗೆ ನೀವು ಬಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ಯಾವ ರೀತಿ ನಡೀತು, ವಿಸಿಟ್ ಮಾಡಿ ಯಾವ ಥರ ಇನ್ಸ್ಪೆಕ್ಷನ್ ನಡೀತಾ ಇತ್ತು, ಎಷ್ಟು ದೂರ ಇದೆ, ಇದರ ಸ್ಟೇಷನ್ ಯಾವ ಥರ ಇದೆ, ನಮ್ಮ ಬೆಂಗಳೂರು ಮೆಟ್ರೋ ಏನೇನಿದೆ ಅನ್ನೋದನ್ನು ಒಂದಷ್ಟು ಫೋಟೋಗ್ರಫೀಸ್ ಹಾಕಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ರೂಟ್ ಮ್ಯಾಪ್ಸ್ ಕೂಡ ಇದೆ. ಇದು ಬೆಂಗಳೂರಿನ ಮೊಟ್ಟ ಮೊದಲ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಮತ್ತು ಮೆಟ್ರೋ ರೂಟು. ವಿಧಾನಸೌಧದಿಂದ ಮೆಜೆಸ್ಟಿಕ್ವರೆಗೂ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಇದು. ಇಲ್ಲಿ ರೂಟ್ ಮ್ಯಾಪ್ಸ್ ಇದೆ, ಕನ್ಸ್ಟ್ರಕ್ಷನ್ ನಡೆಯುವಾಗ ಯಾವ ರೀತಿ ನಡೀತಾ ಇತ್ತು ಅನ್ನೋದಿದೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಇದು ನನ್ನ ಮೊದಲ ಮೆಟ್ರೋ ಸವಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದುವರೆಗೂ ಮೆಟ್ರೋದಲ್ಲಿ ಹೋಗಿಲ್ಲ, ಆ ಥರ ರಿಕ್ವೈರ್ಮೆಂಟ್ ಇರಲಿಲ್ಲ. ಬಟ್ ಫಸ್ಟ್ ಟೈಮ್ ನಾನು ಮೆಟ್ರೋದಲ್ಲಿ ಹೋಗ್ತಿರೋದು. ಬನ್ನಿ ಟ್ರೈನ್ ಒಳಗಡೆ ಹೋಗಿ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ನೀವು ಎಲ್ಲ ಒಟ್ಟಿಗೆ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಟೈಮ್ ಬರ್ತಿರೋದು ಗುರು, ಅದು ಅಂಡರ್ಗ್ರೌಂಡ್ ಮೆಟ್ರೋ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಬರ್ತಿರೋದೇ ಮೊದಲನೇ ಸರಿ. ಹೆಂಗಿದೆ ಅಂದರೆ, ಮೆಟ್ರೋ ಯಾವತ್ತೂ ಅಷ್ಟು ಸ್ಪೀಡಾಗಿ ಹೋಗಿರೋದು ನಾನು ನೋಡಿಲ್ಲ. ಇವಾಗ ನೋಡೋಣ ಹೆಂಗಿರತ್ತೆ ಅಂತ. ನಮ್ಮದು ಪ್ಲ್ಯಾಟ್ಫಾರ್ಮ್ 2 ಟುವರ್ಡ್ಸ್ ಮೆಜೆಸ್ಟಿಕ್. ಫುಲ್ ಅಂಡರ್ಗ್ರೌಂಡ್ ಯಾವ ಥರ ಇದೆ ನೋಡಿ. ಇಲ್ಲಿಂದ ಈ ಕಡೆವರೆಗೂ ಟ್ರೈನ್ ಒಳಗಡೆ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬರಲಿ ಟ್ರೈನ್ ನೋಡೋಣ, ವೇಟ್ ಮಾಡೋಣ ಎಷ್ಟೊದಾಗತ್ತೆ. ರೇಂಜಿಗೆ ಅಂದರೆ ಅಲ್ಲಿ ಟ್ರೈನ್ ಬರ್ತಿದೆ, ಇಲ್ಲಿರೋಂಥ ಬೋಗಿಗಳೆಲ್ಲ ಸೌಂಡ್ ಮಾಡ್ತಿದೆ ಗುರು, ಚಿಂಗ್ 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 ಅಂತ ಒಳ್ಳೆ ಈ ಸೊಳ್ಳೆಗಳ ಥರ ಸೌಂಡ್ ಬರ್ತದೆ. ಇನ್ನು ನೋಡಿ ಮೆಟ್ರೋ ಎಲ್ಲಿದೆ, ಅಲ್ಲಿದೆ. ಇಲ್ಲಿ ಸೌಂಡ್ ಮಾತ್ರ ಹೆವಿ ಸೌಂಡ್ ಬರ್ತಿದೆ ಜನಕ್ಕೆ. ಲೈಕ್ ನಾವು ನೋಡಿ ಟೈಮ್ ನೋಡಿ ಗೊತ್ತಾಗಿಲ್ಲ ಅಂದರೆ ಇದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆ ಥರ ಇಲ್ಲೆಲ್ಲ ಶೇಕ್ ವೈಬ್ರೇಟ್ ಆಗ್ತದೆ ಫುಲ್ಲು. ನಿಮಗೆ ಈ ಥರ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದ್ಕೊಂಡಿಲ್ಲ. ಬಿ ಎಮ್ ಟಿ ಸಿನೇ ಬೆಟ್ರ್ ಗುರು, ಬಸ್ಸಲ್ಲಿ ಓಡಾಡ್ಕೋಬೋದು ಆರಾಮಾಗಿ. ಟ್ರೈನಿಂದ ಇಳಿದಿರೋರೇ ಇಷ್ಟು ಜನ ಇದ್ದಾರೆ ಅಂತಂದರೆ, ಇಲ್ಲಿ ನೋಡ್ದಿರ್ಬೋದು ನೀವು ಎಷ್ಟು ಜನ ಇಳಿತಿದ್ದಾರೆ ಅಂತ. ಒಳಗಡೆ ಇರೋರು ಎಷ್ಟು ಜನ ಇರ್ಬೋದು. ಇವಾಗ ಫುಲ್ ಖಾಲಿ ಆಗೋಯ್ತು, ನಾನು ಬಂದಿದ್ದು ಹೋಗಿದ್ರು, ತುಂಬ ಜನ ತುಂಬಿಕೊಂಡಿದ್ರು ಗುರು. ಆ ಕಡೆ ಇರೋ ನಾನು ಈ ಕಡೆ ಬರೋಕ್ಕೆ ಟೈಮ್ ಕೊಟ್ಟಿಲ್ಲ. ಫಸ್ಟ್ ಟೈಮೇ ವರ್ಸ್ಟ್ ಎಕ್ಸ್ಪೀರಿಯೆನ್ಸು. ಬಿ ಎಮ್ ಟಿ ಸಿನೂ ಇಷ್ಟು ರಶ್ ಆಗೋಲ್ಲ ನಾನು ನೋಡಿರೋ ಮಟ್ಟಿಗೆ. ನೋಡಿ ಇಷ್ಟು ಜನ ಇಲ್ಲಿ ಹೋಗ್ತಿರೋಂಥವ್ರು ಎಲ್ಲರೂ ಈ ಟ್ರೈನ್ ಒಳಗಡೆ ಇದ್ದಿದ್ದು. ಫಸ್ಟ್ ಟೈಮ್ ನಾನು ಮೆಟ್ರೋಗೆ ಹತ್ತಿದ್ದು ಜೀವನದಲ್ಲೇ, ಇದು ಸ್ಟಾರ್ಟ್ ಆದಾಗಿಂದ ಬೇಜಾರಾಗೋಯ್ತು ಗುರು. ನಿಂತ್ಕೊಂಡು ಬಿ ಎಮ್ ಡಿ ಸಿ ಥರ ಬರ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನನ್ನಿಂದ ಇದ್ದಾರಲ್ಲ ಜನ, ಇವರೆಲ್ಲ ಅದೇ ಟ್ರೈನಲ್ಲಿ ಇದ್ದವ್ರೇ. ಸೊ ನೋಡಿ ಯಾವ ಥರ ಇರುತ್ತೆ ಮೆಟ್ರೋ ಅನ್ನೋದು. ನೆಕ್ಸ್ಟ್ ಇನ್ನೊಂದು ರೂಟ್ ಇದೆ, ಅದರಲ್ಲಿ ಹೋಗ್ಲಾ ಇಲ್ಲ ಬಿ ಎಮ್ ಟಿ ಸಿಲಿ ಹೋಗ್ಲಾ ಅಂತ ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡ್ತೀನಿ ರೀ. ಒಂದು ಎಡ್ವರ್ಡ್ ಕೆಲಸ ಆಗಿಬಿಟ್ಟಿದೆ. ನಾವು ಎಲ್ಲಿವರೆಗೂ ಹೋಗ್ತೀವಿ ಅಲ್ಲಿವರೆಗೂ ಟೋಕನ್ ತೊಗೋಬೇಕು. ನಾನು ಅದು ಗೊತ್ತಿರಲಿಲ್ಲ, ಆ ಗ್ರೀನ್ ಲೈನ್ ಎಲ್ಲೋ ಲೈನ್ ಡಿಫ್ರೆಂಟ್ ಡಿಫ್ರೆಂಟ್ ಅಂದ್ಕೊಂಡು ಮೆಜೆಸ್ಟಿಕ್ ತೊಗೊಂಡು ಇಲ್ಲಿಂದ ಹೊಸ ಟೋಕನ್ ಕೊಡ್ತಾರೆ ಅಂದ್ಕೊಂಡೆ. ಅದೇ ಥರನೇ, ಬಟ್ ನಾವು ಎಕ್ಸಿಟ್ ಆಗಿ ಇನ್ನಾಗಬೇಕು. ಬಟ್ ನಾವು ಡೈರೆಕ್ಟ್ ನಾನು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ತೊಗೊಂಡ್ರೆ ಗ್ರೀನ್ ಲೈನ್ ಆಗಿರಲಿ ಯಾವುದೇ ಲೈನ್ ಆಗಿರಲಿ, ಸೊ ನಿಮಗೆ ಕಾರ್ಡು ಎಕ್ಸ್ಚೇಂಜ್ ಅಲ್ಲೇ ಮೆನ್ಷನ್ ಆಗಿಬಿಟ್ಟಿರುತ್ತೆ ಎಲ್ಲಿ ಮೆಟ್ರೋ ಎಕ್ಸ್ಚೇಂಜ್ ಆಗಬೇಕು, ಎಲ್ಲ ಎಕ್ಸ್ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಡ್ರಾಪ್ ಮಾಡಿ ಮತ್ತೆ ಹೊಸ ಕಾಯಿನ್ ತೊಗೋಬೇಕು, ಯಾರೂ ಈ ಥರ ತಪ್ಪು ಮಾಡಬೇಡಿ. ಸೊ ನಾವು ಮೆಟ್ರೋ ಹೋಗೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ಇವಾಗ ಬಿ ಎಮ್ ಟಿ ಸಿಲಿ ಹೋಗ್ತೀವಿ. ಕಾಯಿನ್ನ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಬನ್ನಿ. ನೋಡಿ ಅಲ್ಲಿ ಆ ಬಾಕ್ಸ್ ಥರ ಇದೆಯಲ್ಲ, ಅಲ್ಲಿ ಅದ್ರ ಪಕ್ಕದಲ್ಲಿ ಹೋಲ್ ಇರುತ್ತೆ, ಅಲ್ಲಿ ಡ್ರಾಪ್ ಮಾಡಿದ್ರೆ ಎಕ್ಸಿಟ್ ಲೆಕ್ಕ ತೊಗೊಳುತ್ತೆ. ಮತ್ತೆ ಎಂಟರ್ ಆಗಿ ನಾವು ಅಲ್ಲಿ ಹೊಸ ಟಿಕೆಟ್ ಬೈ ಮಾಡಿ ಆಮೇಲೆ ಹೋಗಬೇಕು. ಆದರೆ ನಮಗೆ ಬಿ ಎಮ್ ಟಿ ಸಿನೇ ಬೆಟ್ರು ಅಂತ ಅನ್ನಿಸ್ತಿದೆ. ಬೇಡ, ಆರಾಮಾಗಿ ಬಿ ಎಮ್ ಟಿ ಸಿಯಲ್ಲಿ ಹೋಗೋಣ ಬನ್ನಿ. ಎಕ್ಸಿಟ್ ಇದೆ, ನೀವು ಈ ಕಡೆಯಿಂದ ಬಂದ್ರಿ ಅಂತಂದರೆ ನಿಮಗೆ ಬಂದ ತಕ್ಷಣ ರೈಟಿಗೆ ಒಂದು ಇದೋಗುತ್ತೆ ಕ್ರಾಸು, ಅಲ್ಲೇ ಹೋಗಬೇಕು. ಎಷ್ಟೊಂದು ಜನ ಕನ್ಫ್ಯೂಸ್ ಆಗ್ತಾರೆ. ಚಿಕ್ಕ ಲಾಲ್ ಬಾಗ್ ತುಳಸಿ ತೋಟ ಅಂತ ಒಂದು ಬೋರ್ಡ್ ಇರುತ್ತೆ, ಅಲ್ಲಿ ರೈಟ್ಗೆ ಒಂದು ರೋಡ್ ಹೋಗುತ್ತೆ. ಈ ರೋಡು ಇಲ್ಲಿ ಹೋದರೆ ನಿಮಗೆ ನೀವು ಈಸಿಯಾಗಿ ಮೆಜೆಸ್ಟಿಕ್ಕು ಹೋಗ್ಬೋದು ಬಸ್ ಸ್ಟಾಪಿಗೆ.
ನಮ್ಮ ಮೆಟ್ರೋದ ಪ್ರಯಾಣ ಇದಾಗಿತ್ತು. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ನೊಂದು, ಯಾರ್ಯಾರು ಮೆಟ್ರೋದಲ್ಲಿ ಓಡಾಡಿಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ. ಸ್ಯಾಟರ್ಡೆ ಸಂಡೆ ಮಾತ್ರ, ವೀಕ್ ಡೇಸು ಹಿಂಗೆ ಇರುತ್ತೆ ಗುರು. ಕೆಲ್ಸಕ್ಕೆ ಹೋಗೋರೆಲ್ಲ ರೆಗ್ಯುಲರ್ ಆಗಿ ಇವಾಗ ಬಸ್ಸಲ್ಲಿ ಓಡಾಡೋರ ಥರ ಮೆಟ್ರೋದಲ್ಲಿ ಓಡಾಡೋರು ಇರ್ತಾರೆ. ಈವ್ನಿಂಗ್ ಬರಬೇಡಿ, ಮಧ್ಯಾಹ್ನದ ಹೊತ್ತು ಬನ್ನಿ. ಸ್ಯಾಟರ್ಡೆ ಸಂಡೆ ಮಧ್ಯಾಹ್ನದ ಹೊತ್ತು ಬನ್ನಿ. ಇನ್ನೂ ಪೀಸ್ ಆಗಿರುತ್ತೆ ನನ್ನ ಪ್ರಕಾರ. ಆದರೆ ಪೀಕ್ ಅವರ್ಸಲ್ಲಿ ಮಾತ್ರ ಯಾವತ್ತೂ ಹೋಗಕ್ಕೆ ಹೋಗಬೇಡಿ. ನಿಂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋಕೆ ಹೋಗ್ತಿದ್ದೀರಾ ಅಂದರೆ ದಯವಿಟ್ಟು ನೀವು ಪೀಕ್ ಅವರ್ಸಲ್ಲಿ ಹೋಗಲೇಬೇಡಿ. ನಿಮಗೇನೋ ಕೆಲಸ ಇದೆ ಓಡಾಡ್ತೀರಂದರೆ ಓಕೆ, ಪೀಕ್ ಅವರ್ಸ್ ಏನು ನೋಡೋಕ್ಕಾಗಲ್ಲ, ಹೋಗ್ಬೋದು. ಆದರೆ ಸ್ಪ್ಯಾನ್ ಆಫ್ ಸೆಕೆಂಡ್ ಹಿಂಗೆ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ನಿಮ್ಮನ್ನ ಕರ್ಕೊಂಬಂದ್ಬಿಡ್ತಾರೆ. ಇವಾಗ ಇನ್ ಕೇಸ್ ನನ್ನ ಬಸ್ ಹತ್ತಿದೆ ಅಂತಂದರೆ, ನನಗೆ ಲಾಲ್ಬಾಗೆ ಬರ್ತಿದ್ದೆ ಗುರುತು, ವಿಧಾನಸೌಧದಿಂದ ಮೆಜೆಸ್ಟಿಕ್ಗೆ ಬರಬೇಕಂದ್ರೆ ಮಿನಿಮಮ್ 20 ಮಿನಿಟ್ಸ್ ಬೇಕಾಗಿತ್ತು. ಅಣ್ಣ ಮೆಟ್ರೋದು ಒಂದು 2 ಮಿನಿಟ್ಸಲ್ಲಿ ಕರ್ಕೊಂಬಂದ್ಬಿಟ್ಟ. ಬೇಗ ಟ್ರಾವೆಲ್ ಮಾಡ್ಬೋದು, ಟ್ರಾಫಿಕ್ ಇರಲ್ಲ ಆ್ಯಂಡ್ ಈಸಿ ಟ್ರಾವೆಲಿಂಗು. ಬಟ್ ನಿಂತ್ಕೊಳ್ಳೋದು ಗೊತ್ತಾಗಲ್ಲ ಗುರು. ಇವಾಗ ಬಸ್ಸಲ್ಲಿ ಸೀಟ್ ಸಿಕ್ಕಿಲ್ಲ, 20 ನಿಮಿಷ ನಿಂತ್ಕೋತೀವಿ, ಇಲ್ಲಿ 2 ನಿಮಿಷ ನಿಂತ್ಕೊಳ್ಳೋದಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.